ಜನವರಿ 31, 2013 ಗುರುವಾರ ಸಂಜೆ 6 ಗಂಟೆ. ಕ್ರೈಮ್ ಫೈಲ್ ಮತ್ತೊಂದು ಕುತೂಹಲಕಾರಿ ಸಂಚಿಕೆನ ನಿಮ್ಮುಂದೆ ತಂದಿದೆ. ಇವತ್ತು ನಿಮಗೋಸ್ಕರ, ನಿಮ್ಮಲ್ಲಿ ಒಂದು ಜಾಗೃತಿನ ಹುಟ್ಟಿಸೋದಕ್ಕೋಸ್ಕರ ಒಂದು ಸ್ಪೆಷಲ್ ಎಪಿಸೋಡ್ ಇಲ್ಲಿದೆ. ಈ ಕಥೆ ನಡೆದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ. ಆದರೆ ಚಿಂತಾಮಣಿಯಲ್ಲಿ ಹುಟ್ಟಿದ ಈ ಕಥೆ ಬೆಂಗಳೂರಿನ MG ರಸ್ತೆ ತನಕ ಹೇಗೆ ಬಂತು ಅನ್ನೋದು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ. ಚಿಂತಾಮಣಿಯ ಬುಕ್ಕನಹಳ್ಳಿ ಗ್ರಾಮದ ಚಂದ್ರಾಯಪ್ಪ ಹಾಗೂ ನಾಗರತ್ನಮ್ಮ ದಂಪತಿಗಳ ಮಗಳಾದ ಶಾಂತಿ ಈಗ ಇಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾಳೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಶಾಂತಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಆಕೆನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದವರು ಯಾರು ಅನ್ನೋದು ಗೊತ್ತಿಲ್ಲ. ಆದರೆ ಅದಕ್ಕಿಂತ ಮೊದಲು ಈ ಜೀವನ ಮರಣದ ಹೋರಾಟದಲ್ಲಿ ಶಾಂತಿ ಗೆಲ್ತಾಳ ಅನ್ನೋದು ಮುಖ್ಯ. ಡಾಕ್ಟರ್ ಏನ್ ಹೇಳ್ತಾರೆ? ನಮಸ್ಕಾರ ಸರ್, ನಾನೇ ಮಂಜುನಾಥ್ ಅಂತ. ನಿಮಗೆ ಫೋನ್ ಮಾಡಿದ್ದು. ಪೇಷಂಟ್ ಕಂಡೀಷನ್ ಹೇಗಿದೆ? ಇನ್ನೂ ಏನು ಗೊತ್ತಿಲ್ಲ ಸರ್, ಡಾಕ್ಟರ್ ಏನು ಹೇಳಿಲ್ಲ. ಹೇಗಾಯ್ತಿದ್ದಲ್ಲ? ನಮ್ಮ ಅಕ್ಕ ಶಾಂತಿ ಇವತ್ತು ಸಂಜೆ 5 ಗಂಟೆಗೆ. ಜನವರಿ 31, 2013 ಗುರುವಾರ ಸಂಜೆ 5:30. ಅಪ್ಪ ಅಮ್ಮ, ನಾ ಬೆಂಗಳೂರು ಹೋಗಿ ಬರ್ತೇನೆ. ಅಲ್ವೇ ಶಾಂತಿ, ಆ ಬೆಂಗಳೂರು ಸವಾಸ ಯಾಕೆ ಬೇಕು ನಿನ್ಗೆ? ಅಲ್ಲಿ ಯಾರೇ ಇದ್ದಾರೆ? ನೀನೊಂದ್ ಕಡೆ, ನಿನ್ ಗಂಡ ಒಂದ್ ಕಡೆ, ಮಗು ಒಂದ್ ಕಡೆ, ಏನ್ ಜೀವನನೇ ನಿಂದು? ಅಮ್ಮ, ಇದು ಜೀವನ ಅಲ್ಲ, ಹಣೆ ಬರಹ. ಗಂಡ ಅನ್ನಿಸ್ಕೊಂಡೋನ್ ಮೊನ್ನೆ ಬಂದು ಏನೆಲ್ಲ ಮಾತಾಡ್ದ ಅಂತ ನೀನೇ ನೋಡ್ದಿಯಲ್ಲ. ಇನ್ನು ಇಲ್ಲೇ ಇದ್ ಸಾಯ್ಬೇಕಾ ಹೇಳು? ನಾವೆಲ್ಲ ಇದ್ದೀವಲ್ಲ, ಏನು ಆಗಲ್ಲ ಬಿಡು ಶಾಂತಿ. ಮಂಜು, ಈಗಾಗ್ಲೇ ಬೆಂಗಳೂರಲ್ಲಿ ಒಂದ್ ಒಳ್ಳೆ ಕೆಲ್ಸ ನೋಡ್ಕೊಂಡಿದೀನಿ. ಸ್ವಲ್ಪ ದಿನ ಈ ಮಗು ನೋಡ್ಕೊಳ್ರಿ, ಆಮೇಲೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಬರ್ಲಾ ಚಿನ್ನು? ಬಾಯ್. ನಮ್ಮಕ್ಕ ಬೆಂಗಳೂರಲ್ಲೇ ಮನೆ ಮಾಡ್ಕೊಂಡಿದ್ಲು ಸರ್, ಅಲ್ಲಿಗೆ ಹೋಗ್ತೀನಿ ಅಂತ ಹೊರಟ್ಲು. ಅವ್ಳು ಹೋಗಿ ಒಂದು ಹಾಫ್ ಅನ್ ಅವರ್ ಆಗಿರ್ಬೋದು ಅಷ್ಟೇ. ಅಷ್ಟೇ, ನನ್ನ ಫ್ರೆಂಡ್ ಗಾಬರಿಯಿಂದ ಓಡ್ ಬಂದ ಸರ್. ಮಂಜಾ ಮಂಜಾ ಮಂಜಾ, ಎಲ್ಲಿದ್ಯಾ? ಯಾಕೋ ಏನಾಯ್ತು, ಯಾಕೆ ಗಾಬರಿ ಆಗಿದ್ಯಾ? ಮಂಜಾ, ಅಲ್ಲಿ ಶಾಂತಿ ಶಾಂತಿ
ನಡೀರಿ ಹೇಳ್ತೀನಿ ನಾನು. ಏನಾಯ್ತು ಸರಿಯಾಗಿ ಹೇಳೋ, ಏನಾಯ್ತು ಶಾಂತಿಗೆ? ಏನಾಯ್ತಪ್ಪ? ನೀವು ನಡೀರಿ ಹೇಳ್ತೀನಿ ನಾನು, ಬನ್ನಿ. ಆಂಬುಲೆನ್ಸ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದ್ವಿ ಸರ್. ನಿಮ್ಗೆ ಯಾರ ಮೇಲಾದ್ರೆ ಅನುಮಾನ ಇದೆಯಾ? ಅಂದ್ರೆ ನಿಮ್ಗೆ ಆಗದೆ ಇದ್ದವ್ರು ಯಾರಾದ್ರು? ಡಾಕ್ಟ್ರೆ, ಹೇಗಿದ್ದಾಳೆ ನಮ್ಮ ಅಕ್ಕ? ಈಗಲೇ ಏನು ಹೇಳಕ್ಕಾಗಲ್ಲ, ಆಕೆ ನಿಮ್ಮನ್ನ ನೋಡ್ಬೇಕು. ಅಮ್ಮ ಬನ್ನಿ. ಅಪ್ಪ, ಪೇಷಂಟ್ ಕಂಡೀಷನ್ ಹೇಗಿದೆ ಡಾಕ್ಟರ್? ಸ್ಟೇಟ್ಮೆಂಟ್ ತಗೋಬೋದಾ? ಇಲ್ಲ ಸರ್, ಇನ್ನೊಂದು 5 ನಿಮಿಷ ಅಷ್ಟೇ ಸರ್. ಶಾಂತಿ, ಏನಾಯ್ತಪ್ಪ ನಿಂಗೆ? ಮಾತಾಡು ಶಾಂತಿ. ಕೊನೆಗೂ ಶಾಂತಿ ಬದುಕುಳಿಲಿಲ್ಲ. ಕತ್ತು ಹಾಗೂ ಎದೆಗೆ ಚುಚ್ಚಿದ ಗಾಯ ತುಂಬಾ ಆಳಕ್ಕಿಳಿದಿತ್ತು. ಅವಳನ್ನ ಬದುಕಿಸೋದಕ್ಕೆ ಡಾಕ್ಟರ್ಗಳು ಮಾಡಿದ ಪ್ರಯತ್ನ ಯಾವುದೂ ಫಲಕಾರಿಯಾಗುವುದಿಲ್ಲ. ಇನ್ನೂ 24 ವಯಸ್ಸು, ಸಾಯೋ ವಯಸ್ಸಲ್ಲ. ಶಾಂತಿ ಮುಂದೆ ಇನ್ನೂ ವಿಶಾಲವಾದ ಜೀವನ ಬಾಕಿ ಇತ್ತು. ಆದರೆ ಶಾಂತಿಯನ್ನ ಯಾರೋ ಕೊಲೆ ಮಾಡಿದ್ದಾರೆ. ಯಾರು ಕೊಲೆ ಮಾಡಿದ್ದಾರೆ, ಯಾಕೆ ಕೊಲೆ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗಳು ಇನ್ನೂ ಜೀವಂತವಾಗಿತ್ತು. ವಿಚಿತ್ರ ಅಂದ್ರೆ ಶಾಂತಿ ಕೊಲೆ 3 ಜನರ ಮೇಲೆ ಅನುಮಾನ ಹುಟ್ಟಿಸುತ್ತೆ. ಆ 3 ಜನ ಶಂಕಿತ ಆರೋಪಿಗಳಲ್ಲಿ ಮೊದಲನೇ ವ್ಯಕ್ತಿ ಆಕೆಯ ಗಂಡ ಸುಬ್ರಹ್ಮಣಿ. ಚಿಂತಾಮಣಿ ಪೊಲೀಸ್ ಠಾಣೆ, ಚಿಕ್ಕಬಳ್ಳಾಪುರ ಜಿಲ್ಲೆ. ಶಾಂತಿ ಗಂಡನ ಮೇಲೆ ಅನುಮಾನ ಅಂದ್ರಲ್ಲ, ಯಾಕೆ? ಅವನ ಹೆಸರು ಸುಬ್ರಹ್ಮಣ್ಯ ಅಂತ ಸರ್. ಅಕ್ಕ ಅವನ ಜೊತೆ ಯಾವತ್ತೂ ಚೆನ್ನಾಗಿ ಬಾಳಿಲ್ಲ. ಮೊದ್ಲಾಗ 6 ವರ್ಷ ಆದ್ರೂ ಅವನ ಜೊತೆ ಬಾಳಿದ್ದು 2 ವರ್ಷ ಸರ್. ಆಮೇಲೆ ಗಂಡನ ಮನೆಯಿಂದ ವಾಪಸ್ ಬಂದ್ಬಿಟ್ಲು. ನನಗೆ ಅವನ ಇಷ್ಟ ಇಲ್ಲ, ಅವರಿಗೆ ಗಂಡ ಆಗೋ ಯೋಗ್ಯತೆ ಕೂಡ ಇಲ್ಲ. ನನ್ನ ಜೀವನದಲ್ಲಿ ತುಂಬಾ ಆಸೆಗಳಿದೆ ಅಮ್ಮ, ನನ್ನ ನನ್ನ ಪಾಡಿಗಿರೋದಕ್ಕೆ ಬಿಟ್ಬಿಡಿ. ಅವನಿಗೇನೇ ಕಮ್ಮಿ ಆಗಿದೆ? ನನಗೆ ಶ್ರೀಮಂತ ಗಂಡ ಬೇಕು ಅಂತ ನೀನೇ ತಾನೇ ಹೇಳಿದ್ದು. ಆಳು, ಕಾಳು, ಕಾರು, ಬಂಗ್ಲೆ ಎಲ್ಲ ಇದೆಯಲ್ಲ ಅವನ ಹತ್ರ, ಇನ್ನೇನ್ ಬೇಕು ನಿನಗೆ? ಅಮ್ಮ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ನಾನು ಅವನ ಜೊತೆ ಸುಖವಾಗಿಲ್ಲ ಅಮ್ಮ. ಎಲ್ಲಾನು ಅನುಸರಿಸ್ಕೊಂಡು ಬಳೋದಕ್ಕೆ ನಾನು ನಿಮ್ ಕಾಲದ ಹೆಣ್ಣಲ್ಲ. ಹಾಗಲ್ಲ ಮಗಳೇ, ನೋಡಮ್ಮ, ಸಂಸಾರ ಅಂದ್ಮೇಲೆ ಒಂದಲ್ಲ ಒಂದು ಸಮಸ್ಯೆ ಇದ್ದಿದ್ದೆ. ಅದಕ್ಕೆ ಅದನ್ನೇ ದೊಡ್ಡದು ಮಾಡಿಬಿಟ್ಟು ಗಂಡ ಹೆಂಡತಿ ದೂರ ಆದರೆ ಮುಂದೆ ಜೀವನ ಕಷ್ಟ ಆಗುತ್ತೆ ಕಣಮ್ಮ. ನೋಡಿ, ಜನ ಬಾಯಿಗೆ ಬಂದ ಹಾಗೆ 108 ಮಾತಾಡ್ಕೋತಾರಮ್ಮ. ನನ್ನ ಆಸೆಗಳಿಗಿಂತ ನಿಮಗೆ ಮಾನ ಮರ್ಯಾದೆ ಮುಖ್ಯ ಆಯ್ತಪ್ಪ. ಜನ 108 ಮಾತಾಡ್ಕೊಳ್ತಾರ ಅನ್ನೋ ಭಯ ನಿಮಗಿದ್ರೆ ನಾನು ಇಲ್ಲಿರೋದಿಲ್ಲ ಬಿಡಿ. ಇಲ್ಲಿಲ್ದೆ ಇನ್ನೆಲ್ಲಿ ಹೋಗ್ತೇನೆ? ಇಲ್ಲಿ ಹೋಗ್ಬೇಕಾಗಿಲ್ಲ, ಇಲ್ಲೇ ಇರೋ ನೀವು. ನಾನು ಅನ್ಕೊಂಡಿರೋ ಥರ ಈ ಊರಲ್ಲಿ ಇರೋಕ್ಕಾಗಲ್ಲ, ನಂಗೆ ಈ ಊರೇ ಬೇಡ, ನಾನು ಬೆಂಗಳೂರಿಗೆ ಹೋಗ್ತೇನೆ. ನಿನ್ ಗಂಡ ಬಂದು ಕೇಳಿದ್ರೆ ನಾವೇನೇ ಹೇಳೋದು ಅವನ್ಯಾಕೆ ಬರ್ತಾನೆ? ನಾನೇ ಬೇಡ ಅಂತ ಬಿಟ್ಟು ಬಂದ್ಮೇಲೆ ನನಗೆ ಬೆಂಗಳೂರಲ್ಲಿ ಒಂದು ಒಳ್ಳೆ ಕೆಲಸ ಸಿಕ್ಕಿದೆ, ನಾಳೆನೇ ಹೊರಡ್ತಾ ಇದ್ದೀನಿ. ನನ್ನ ಮಗು ನೋಡ್ಕೊಳ್ಳಿ ಸಾಕು. ಆಮೇಲೆ ಅಕ್ಕ ಬೆಂಗಳೂರಿಗೆ ಹೋದ್ಲು, ಅಲ್ಲೇ ಅವಳಿಗೊಂದು ಒಳ್ಳೆ ಕೆಲಸನೂ ಸಿಕ್ತು, ಅಲ್ಲೇ ಮನೇನೂ ಮಾಡಿದ್ಲು. ಹಾಗಾಗಿ ಬಂದು ಮಗು ನೋಡ್ಕೊಂಡು ಹೋಗ್ತಿದ್ರು. ಗಂಡ ಹೆಂಡತಿ ಮತ್ತೆ ಒಂದಾಗೋ ಪ್ರಯತ್ನ ಮಾಡಲೇ ಇಲ್ವಾ? ಅವರಿಬ್ಬರು ಒಂದಾಗ್ಲಿ ಅಂತ ನಮ್ಗೂ ತುಂಬಾ ಆಸೆ ಇತ್ತು. ನಾವು ಸಾಕಷ್ಟು ಹೇಳಿದ್ವಿ. ಅವಳು ಯಾವಾಗ ಬೆಂಗಳೂರಿಗೆ ಹೋದ್ಲು, ಅಲ್ಲಿಂದ ಆಚೆಗೆ ಅವಳಿಗೆ ಅವ್ರ ಗಂಡನ ಮುಖ ನೋಡಕ್ಕೂ ಇಷ್ಟ ಇರ್ಲಿಲ್ಲ ಸರ್.
ಆ ಸುಬ್ರಹ್ಮಣ್ಯ ಬೇರೆ ಏನಾದ್ರು ಮದುವೆ ಆಗಿದ್ದ? ಇಲ್ಲ ಸರ್, ಆಗ್ಲಿಲ್ಲ. ಅವಾಗ ಅವ್ ಬಂದು ಮನೇಲಿ ಗಲಾಟೆ ಮಾಡೋಗ್ತಿದ್ದ, ನಿಮ್ ಮಗ್ಳು ಕಲ್ಸ್ಕೊಡಿ ಅಂತ ಹೇಳ್ತಿದ್ದ. ಅಕ್ಕ ಅವ್ ಬೆಂಗಳೂರಿನ ಮುಂದಿರೋ ವಿಷಯ ಹೇಗೋ ಗೊತ್ತಾಗಿದೆ ಅವನಿಗೆ. ಅವತ್ ಮನೆಗೆ ಬಂದಿದ್ದಾನೆ, ಅವತ್ ಅಮ್ಮ ಮನೇಲಿದ್ರು. ಅಮ್ಮ, ಅವತ್ತೇನಾಯ್ತು ಅಂತ ಹೇಳಮ್ಮ. ಬೆಂಗಳೂರಿಗೆ ಬಂದ್ ಏನ್ ಮಾಡ್ತೀಯಾ? ಏನು ಕೆಲ್ಸಕ್ ಬರ್ತೀಯಾ? ನೀನಿನ್ನು ಚೆನ್ನಾಗಿ ಓದ್ಬೇಕು, ದೊಡ್ಡೋಳಾಗ್ಬೇಕು, ಅಲ್ಲಿವರೆಗೂ ಇಲ್ಲೇ ಇರ್ಬೇಕು. ಆಮೇಲೆ ನಾನೇ ಬಂದ್ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಅಪ್ಪನ ಯಾವಾಗ ಬಂದಿದ್ರು? ಯಾವಾಗ ಬೇಕಾದ್ರೂ ಬರ್ತೀನಿ. ನೀನ್ ನನ್ನ ಹೆಂಡತಿ ಅನ್ನೋದನ್ನ ಮರಿಬೇಡ. ನಿಂತ್ಕೋ. ನಿಂದ್ ಯಾಕೋ ಜಾಸ್ತಿ ಆಯ್ತು ಕಣೆ. ಇವತ್ತಲ್ಲ ನಾಳೆ ನಿನಗೆ ಗಂಡನ ಬೆಲೆ ಗೊತ್ತಾಗುತ್ತೆ. ನೀನ್ ಮನೆಗೆ ಬಂದೇ ಬರ್ತೀಯ ಅಂತ ನಾನು ಕಾದೆ, ಆದ್ರೆ ನೀನ್ ಬರೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಅಂತ ಆಸೆ ಈ ಜನ್ಮದಲ್ಲ, ಮುಂದಿನ ಜನ್ಮದಲ್ಲಿ ಇಟ್ಕೋಬೇಡಿ. ನಾವಿಬ್ರು ಮತ್ತೆ ಒಂದಾಗ್ತೀವಿ ಅನ್ನೋದು ಕನ್ಸಿನ ಮಾತು, ಮರ್ತ್ ಬಿಡಿ. ನನ್ನ ಮರ್ತ್ ಬಿಡದ? ಮದುವೆ ಅಂದ್ರೆ ಏನು ಮಕ್ಕಳಾಟ ಅಂತ ತಿಳ್ಕೊಂಡಿದ್ಯಾ? ನೂರಾರು ಜನರ ಎದುರುಗಡೆ ತಾಳಿ ಕಟ್ಟಿರೋ ಗಂಡ ನಾನು. ನಮ್ಮಿಬ್ರಿಗೂ ಒಂದ್ ಮಗು ಇದೆ. ಮುಂದೆ ಆ ಮಗುವಿನ ಭವಿಷ್ಯ ಏನು ಅಂತ ಯೋಚನೆ ಮಾಡಿದೆ ನೀನು? ನನ್ ಮಗಳನ್ನ ಹೇಗ್ ಸಾಕ್ಬೇಕು ಅನ್ನೋದು ನನಗೆ ಗೊತ್ತು, ಅದ್ರ ಬಗ್ಗೆ ನೀವ್ ಯೋಚಿಸ್ಬೇಡಿ. ಯಾವಾಗ ಬಂದ್ರಿ? ಬನ್ನಿ, ಕುತ್ಕೊಳ್ಳಿ. ನಾನು ಕುತ್ಕೊಳಕ್ ಬಂದಿಲ್ಲ. ಇವತ್ ಎರಡರಲ್ಲೊಂದು ತೀರ್ಮಾನ ಮಾಡ್ಕೊಂಡು ಹೋಗೋಣ ಅಂತಾನೆ ಬಂದಿದ್ದೀನಿ. ನೀವೇನ್ ಇವಾಗ ತೀರ್ಮಾನ ಮಾಡೋದು? ನನ್ ಮೂರ್ ವರ್ಷದಿಂದನೆ ತೀರ್ಮಾನ ಮಾಡಾಯ್ತು. ಶಾಂತಿ, ಕಿರ್ಚ್ಬೇಡಿ. ಕೂಗೋಡೋದ್ರಲ್ಲಾಯ್ತು ನಿಮ್ ಗಂಡಸ್ತನ. ನೀವ್ ಇಲ್ಲಿ ಕಿರ್ಚಿದ್ರೆ ಇಲ್ಲಿ ಯಾರು ಎದ್ರುಕೊಳ್ಳೋರಿಲ್ಲ. ಅದೇನು ಅಂತ ಮಾತಾಡ್ತೀಯ? ಮನೆ ಬಾಗ್ಲಕ್ ಬಂದವ್ರ ಹತ್ರ ಹೀಗ ಮಾತಾಡೋದು? ಅಮ್ಮ, ನೀನ್ ಸುಮ್ನಿರ್ತೀಯ? ನೀ ಈ ವಿಷಯಕ್ಕೆ ತಲೆ ಹಾಕ್ಬೇಡ. ಅವ್ರಿಗೆ ಇಲ್ಲಿಂದ ವಾಪಸ್ ಹೋಗೋದಕ್ಕೆ ಹೇಳು. ನೋಡು ಶಾಂತಿ, ಆಗಿದೆಲ್ಲ ಮರ್ತು ಬಿಡು. ಇನ್ಮೇಲಾದ್ರೂ ನಾವಿಬ್ರು ಜೊತೆಲಿ ಬಾಳ. ನಿಮ್ ಜೊತೆಲಿರೋ ತರ ನೀವ್ ಇದ್ದಿದ್ರೆ ನಿಮ್ಮನ್ ಬಿಟ್ಟು ಬರ್ತಾ ಇರ್ಲಿಲ್ಲ. ಗಂಡ ಗಂಡನ್ ತರ ಇರ್ತಿದ್ರೆ ಹೆಂಡತಿ ಹೆಂಡತಿ ತರ ಇರ್ತಾಳೆ. ಶಾಂತಿ, ಮರ್ಯಾದೆಯಾಗಿ ಮಗುನ ನನ್ ಜೊತೆ ಕರ್ಕೊಂಡ್ಬಂದ್ರೆ ಸರಿ, ಇಲ್ಲ ಅಂದ್ರೆ. ಇಲ್ಲ ಅಂದ್ರೆ ಏನು? ನನಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ನೀನು? ನನ್ ಕೈಲಿ ಏನು ಆಗಲ್ಲ ಅಂತ ತಿಳ್ಕೊಂಡಿದ್ಯಾ? ಏನಾಗತ್ತೆ ನಿಮ್ ಕೈಯಲ್ಲಿ? ಕೆರಳಿಸ್ಬೇಡ ಶಾಂತಿ. ನನ್ನ ಮೂರ್ ದಿನ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ನೀನ್ ಮಗುನ್ ಕರ್ಕೊಂಡ್ ಬರ್ಲಿಲ್ಲ ಅಂತ ಅಂದ್ರೆ. ಏನು ಬರ್ಲಿಲ್ಲ ಅಂದ್ರೆ? ಕೊಲೆ ಮಾಡಕ್ ಬಿಡ್ತೀನಿ. ನನ್ ಜೊತೆ ಬಾಳ್ಲಿಲ್ಲ ಅಂತ ಅಂದ್ರೆ ನಿನ್ನ ನಾನ್ ಬದುಕಕ್ ಬಿಡ್ತೀನಿ. ಮೂರ್ ದಿನದಲ್ಲಿ ನೀನ್ ವಾಪಸ್ ಬರ್ಲಿಲ್ಲ ಅಂತ ಅಂದ್ರೆ ನಾಲ್ಕನೇ ದಿನ ನೀನ್ ಹೆಣ ಬೀಳುತ್ತೆ. ಹುಷಾರ್. ಮಗಳನ್ನ ನಿಮ್ ಮಳಿಯ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದ, ಆದ್ರೂ ನೀನ ಕಂಪ್ಲೇಂಟ್ ಕೊಡ್ಲಿಲ್ಲ? ಏನೋ ಕೋಪದಲ್ಲಿ ಹೇಳ್ತಿದ್ದಾನೆ ಅಂತ ನಾವು ಸುಮ್ಮನಾದ್ವಿ ಸರ್. ಆದ್ರೆ ಅವನು ಈ ತರ ಮಾಡ್ತಾನೆ ಅಂತ ನಾವು ಅನ್ಕೊಂಡಿರಲ್ಲ ಸರ್. ಸರಿ, ಕಂಪ್ಲೇಂಟ್ ಬರ್ಸ್ ಹೋಗಿ, ನಾನು ಅವನ ಅರೆಸ್ಟ್ ಮಾಡ್ತೀನಿ. ಮತ್ತೆ ಯಾವಾಗ ಬರಬೇಕು ಅಂತ ಹೇಳಿ ಕಳಿಸ್ತೀನಿ. ಸರಿ, ನಮ್ಮ ಅಕ್ಕನ ಕುಂದಿರೋ ಅವನ್ಗೆ ಸರಿ ಶಿಕ್ಷಣೆ ಆಗ್ಬೇಕು ಸರ್. ಆಗ್ಬೇಕು. ಆಯ್ತು, ವಿಚಾರಿಸ್ತೀನಿ. ಕಂಪ್ಲೇಂಟ್ ಬರ್ಸ್ಕೊಳ್ರಿ. ಹೆಂಡತಿ ಶಾಂತಿ ತನ್ನ ಜೊತೆ ಬಾಳ್ವೆ ಮಾಡ್ತಾ ಇಲ್ಲ ಅನ್ನೋದು ಸುಬ್ರಹ್ಮಣ್ಯ ದ್ವೇಷಕ್ಕೆ ಕಾರಣ ಆಗಿರೋ ವಿಷಯ. ಮೂರು ವರ್ಷಗಳ ತನ್ನ ಅಸಹನೆಯನ್ನ ಕೊಲೆ ಮಾಡೋದ್ರ ಮೂಲಕ ತೀರಿಸ್ಕೋತಾನೆ. ಅದಕ್ಕಿಂತ ಮೂರು ದಿನಗಳ ಮುಂಚೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆನೂ ಹಾಕಿ ಹೋಗಿದ್ದ. ಶಾಂತಿ ಬೆಂಗಳೂರಿಗೆ ಹೋಗೋದನ್ನ ಕಾಯ್ಕೊಂಡಿದ್ದ ಸುಬ್ರಹ್ಮಣ್ಯ ಅವಳಿಗೆ ಯಾವುದೋ ಮಾರಕಾಸ್ತ್ರದಿಂದ ಚುಚ್ಚಿ ಹೋಗಿರ್ತಾನೆ. ಶಾಂತಿ ತಂದೆ ತಾಯಿ ಅವನ ಮೇಲೆ ಕೊಲೆ ಆರೋಪ ಹೊರಿಸಿ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಪೊಲೀಸರು ಅವನನ್ನ ಅರೆಸ್ಟ್ ಮಾಡೋಕೆ ಹೋದಾಗ ಅವನು ನಾಪತ್ತೆ ಆಗಿರೋ ವಿಷಯ ಬಯಲಾಗುತ್ತೆ. ವಿಚಿತ್ರ ಅಂದ್ರೆ, ನೂರಕ್ಕೆ ನೂರು ಗಂಡ ಸುಬ್ರಹ್ಮಣ್ಯನೇ ಕೊಲೆ ಮಾಡಿದ್ದಾನೆ ಅನ್ಕೊಂಡಿರುವಾಗಲೇ ಅಷ್ಟೇ ಅನುಮಾನಕ್ಕೆ ಕಾರಣವಾಗಿರೋ ಮತ್ತೊಬ್ಬ ವ್ಯಕ್ತಿ ವಿಷಯ ಬಹಿರಂಗ ಆಗುತ್ತೆ. ಆತ ಬೆಂಗಳೂರಿನ ಗೌತಮ್. Thank you.
ಕೂತ್ಕೊಳ್ಳೋ, ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಓಕೆ. ಕಾಫಿ. ಮತ್ತೆ ಹೇಗಿತ್ತು ಇವತ್ತು ಟ್ರಿಪ್? ನಿನ್ ಜೊತೆಗಿದ್ರೆ ಟ್ರಿಪ್ ಏನು, ಲೈಫ್ ಇಸ್ ಸೂಪರ್. ರಿಯಲಿ? ರಿಯಲಿ. ನನಗೂ ಅಷ್ಟೇ, ನಿನ್ನಂತ ಫ್ರೆಂಡ್ ಸಿಗ್ತಾಳೆ ಅನ್ಕೊಂಡಿರಲಿಲ್ಲ. ಐ'ಮ್ ರಿಯಲ್ ಲಕ್ಕಿ. ಗೌತಮ್, ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸಿದೆ, ಇನ್ಮೇಲೆ ಅದನ್ನೆಲ್ಲ ಮರೆತು ನಿನ್ ಜೊತೆ ತುಂಬಾ ಚೆನ್ನಾಗಿರ್ಬೇಕು ಅನ್ಕೊಂಡಿದ್ದೀನಿ. ನನ್ ಕೈ ಬಿಡಲ್ಲ ತಾನೆ? ಖಂಡಿತ ಇಲ್ಲ ಕಣೆ, ನಿನ್ ಜೊತೆಗೆ ಇರ್ತೀನಿ. ಸರಿ ಓಡ್ಲಾ, ಸ್ವಲ್ಪ ಕೆಲಸ ಇದೆ. ಯಾಕೆ? ಹೌದು ಕಣೆ, ಸ್ವಲ್ಪ ಕೆಲಸ ಇದೆ. ನನಗಿಂತ ಮುಖ್ಯವಾದ ಕೆಲಸ ಏನು? ನೀನ್ ಬಿಟ್ಟೋಗ್ ನನಗೂ ಮನ್ಸಿಲ್ಲ ಕಣೆ. ಮತ್ ಹೋಗ್ತೀನಿ ಅಂತಿದ್ಯಾ? ಹೋಗ್ಬಿ, ಇಲ್ಲೇರಕ ಅಂತ ಹೇಳು. ಇನ್ನೇನು ನಿಮ್ ಫ್ರೆಂಡ್ ಬೇರೆ ಬರ್ತಾಳೆ. ಬರ್ಲಿ, ಅವಳಿಗೆ ಎಲ್ಲಾ ವಿಷಯನೂ ಗೊತ್ತು. ಅದು ಅಲ್ದಲೆ ಅವಳಿಗೆ ಇವತ್ತು ನೈಟ್ ಶಿಫ್ಟ್, ಅವಳು ಬರೋದು ಬೆಳಗ್ಗೆನೆ. ಆದ್ರೂ ಏನೂ ಇಲ್ಲ, ನಂಗೆ ನಿನ್ ಬಿಟ್ಟಿರೋಕ್ಕಾಗಲ್ಲ. ನನ್ ಒಂಟಿಯಾಗಿ ಬಿಟ್ಟು ಹೋಗ್ಬೇಡ ಕಣು. ನೀನ್ ಒಬ್ಬ ಜೊತೆಗಿದ್ರೆ ನಾನೆಲ್ಲ ಮರಿತೀನಿ, ಖುಷಿಯಾಗಿರ್ತೀನಿ. ನನ್ಗಿನ್ನೇನು ಬೇಡ ಕಣು. ಏನ್ ಮಾಡ್ಲಿ, ನನ್ಗೂ ನೀನ್ ಬಿಟ್ಟು ಹೋದಿಕ್ ಕಷ್ಟ ಆಗ್ತಿದೆ. ಸ್ವಲ್ಪ ಪ್ರಾಬ್ಲಮ್ ಇದೆ ಕಣೆ, ಫ್ರೆಂಡ್ಗೆ ಸ್ವಲ್ಪ ದುಡ್ಡು ಕೇಳಿದೆ, ಅವ್ನ ಮೀಟ್ ಮಾಡ್ಬೇಕಿತ್ತು. ಏನು, ಫ್ರೆಂಡ್ ಹತ್ರ ದುಡ್ಡು ಕೇಳಿದ್ಯಾ? ಸ್ಟುಪಿಡ್ ಕಣ. ಏನ್ ಶಾಂತಿ, ಯಾವಾಗ್ಲೂ ನಿನ್ನ ಹತ್ರನೇ. ಸಾಕ? ಸಾಕು, ಆದ್ರೂ ಸಾಕು, ಏನು ಮಾತಾಡ್ಬೇಡ. ಆಯ್ತು ಚಿನ್ನ. ನೀನ್ ಮಾಡ್ತಿರೋದು ಸರಿನಾ ಶಾಂತಿ? ಗೌತಮ್ ಸಿಕ್ಕಿಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಇದಲ್ಲ. ನಿನ್ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡ್ಬೇಕು ಅಂತಾನು ಏನಿಲ್ಲ. ಬೇರೆಯವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಹೋದ್ರೆ ಒಂದಿನ ನಿನಗ್ ನೀನೇ ಉತ್ತರ ಕೊಟ್ಕೊಳಕಾಗಲ್ಲ, ಆಗ ಕಷ್ಟ ಆಗತ್ತೆ. ಲಕ್ಷ್ಮಿ, ಭವಿಷ್ಯದ ಬಗ್ಗೆ ಬ್ರಹ್ಮಾಂಡದಷ್ಟು ಯೋಚನೆ ಮಾಡ್ಬೇಡ, ನಿನ್ನೆ ನಾಳೆ ಬಗ್ಗೆ ತುಂಬಾ ಯೋಚಿಸ್ಬೇಡ. ಇವತ್ ಹೇಗಿದೀವಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಇವತ್ತಿನ ಖುಷಿ ನಾಳೆ ಪಶ್ಚಾತ್ತಾಪ ಪಡೋ ಹಾಗೆ ಆಗ್ಬಾರ್ದು ಶಾಂತಿ. ಯಾರ ಗೌತಮ್? ಅವನ್ ಬಗ್ಗೆ ನಿನಗೇನ್ ಗೊತ್ತು? ನಾಳೆ ಅವನ್ ಫೋನ್ ನಂಬರ್ ಚೇಂಜ್ ಮಾಡಿದ್ರೆ ಅವನ್ನ ಹುಡ್ಕೋದಕ್ಕೂ ಆಗಲ್ಲ. ಅಂತವನ್ ಜೊತೆಗೆ ಎಲ್ಲ ಗೊತ್ತಿದ್ದವರು ನಮ್ದವರು ಏನೇನ್ ಮಾಡಿದ್ದಾರೆ ಅಂತ ನಂಗೆ ಗೊತ್ತು. ಗೌತಮ್ ಏನು ಅಂತ ನಂಗೆ ಗೊತ್ತು. ಅವನು ಮೋಸ ಮಾಡೋದಿಲ್ಲ. ಶಾಂತಿ ಬೇಡ ಕಣೆ, ಅರ್ಥ ಮಾಡ್ಕೊ. ನನಗೆ ಯಾಕೋ ನೀನ್ ತಪ್ಪು ಮಾಡ್ತಿದ್ಯಾ ಅನ್ನಿಸ್ತಿದೆ. ನೀನ್ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ದುಡ್ಡು ಬೇಕು ಅಂತ ಹೇಳಿದ್ದಲ್ಲ, ಬ್ಯಾಂಕಿಂದ ಲೋನ್ ತಗೊಂಡೆ, 1 ಲಕ್ಷ ರೂಪಾಯಿ ಇದೆ. ಥ್ಯಾಂಕ್ಸ್. ಥ್ಯಾಂಕ್ಸ್ ಅಲ್ಲ ಯಾಕೆ, ನಮ್ಮಿಬ್ರಿಗೂ ಮನೆ ಮಾಡೋದಕ್ಕೆ ತಾನೇ ನಿನ್ ಕೇಳಿದ್ದು. ಆದ್ರೂ ಇದೆಲ್ಲ ನಾನ್ ಮಾಡ್ಬೇಕಿತ್ತಲ್ವಾ? ಯಾರ್ ಮಾಡಿದ್ರೇನು, ಬೇಗ ಮನೆ ಹುಡುಕು. ಸಿಂಪಲ್ ಆಗಿ ಯಾವ್ದಾರ ಒಂದ್ ದೇವಸ್ಥಾನದಲ್ಲಿ ಮದ್ವೆ ಆಗೋಣ. ಮನೇಲಿ ಎಲ್ಲರಿಗೂ ಹೇಳಿದೆ ತಾನೆ? ಅದು ಇನ್ನೂ ಹೇಳಿಲ್ಲ. ನಾನು ಯಾರಿಗೂ ಹೇಳಿಲ್ಲ.
ಡೈವರ್ಸ್ ಆಗದೆ ಮದ್ವೆ ಆಗೋದು ಪ್ರಾಬ್ಲಮ್ ಆಗತ್ತೆ. ಅದಕ್ಕೆ ಯಾರಿಗೂ ಹೇಳೋದ್ ಬೇಡ. ಆಯ್ತು, ಹಂಗೆ ಆಗ್ಲಿ. ಸರಿ, ಮದ್ವೆ ಆವಾಗ ಇಟ್ಕೊಳ್ಳೋಣ. ಇನ್ನೂ ತಡ ಮಾಡೋದ್ ಬೇಡ. ನಾವಿಬ್ರು ಜೊತೆಯಾಗೇ ಇರ್ಬೇಕು ಕಣೋ. ಸ್ವಲ್ಪ ದಿನ ಆದ್ಮೇಲೆ ನನ್ನ ಮಗುನು ಇಲ್ಲಿಗೆ ಕರ್ಕೊಂಬಂದ್ಬಿಡ್ತೀನಿ. ಗೌತಮ್, ಏನಾಯ್ತು, ಎಲ್ಲಿ ಕಳ್ದು ಹೋದೆ? ಏನಿಲ್ಲ, ಅದು ನಾವಿಬ್ರು ಮದ್ವೆ ಆದ್ಮೇಲೆ. ಓ, ಆಗ್ಲೇ ಕನ್ಸು ಕಾಣಕ್ ಶುರು ಮಾಡ್ಬಿಟ್ಯಾ? ಕನ್ಸು ನನ್ಸಾಗ್ಬೇಕು ಗೌತಮ್, ಈ ವಾರದಲ್ಲೇ ಮದ್ವೆ ಆಗೋಣ. ಹಾ, ನಾನು ಹೋಗಿ ಪುರೋಹಿತರ ಹತ್ರ ಒಳ್ಳೆ ಮುಹೂರ್ತ ನೋಡ್ಕೊಂಡ್ಬರ್ತೀನಿ. ಆಯ್ತು, ಆದಷ್ಟು ಬೇಗ ನೋಡು. ಸರಿ, ನಾನು ಹೊರಡ್ತೀನಿ, ನನಗೆ ಸ್ವಲ್ಪ ಕೆಲಸ ಇದೆ, ಮತ್ತೆ ಸಂಜೆ ಮೀಟ್ ಮಾಡ್ತೀನಿ. ಬಾಯ್. ಓಕೆ, ಬಾಯ್. ಮಗ, ಒಳ್ಳೆ ರೋಲ್ ಕಾಲ್ ಆಗಿದೆ. ಕಣ, ಮದ್ವೆ ಆಗ್ತೀನಿ ಅಂತ ಹೇಳಿದೆ ತಡ, 1,00,000 ತಂದು ಕೊಟ್ಟು ಹೋದ್ಲು. ಅದೃಷ್ಟ ಅಂದ್ರೆ ನಿಂದು ಕಣೋ, ನೀನ್ ಕೇಳ್ದಾಗ್ಲೆಲ್ಲ ದುಡ್ಡು ತಂದು ಕೊಡ್ತಾಳೆ. ಅದ್ ಸರಿ, ಹೆಂಗೋ ಪಟಾಯಿಸಿದೆ ಅವಳನ್ನ. ನಾನೆಲ್ಲೋ ಪಟಾಯಿಸಿದೆ ಅವಳನ್ನ? ಅವಳೇ ನನ್ ಪಟಾಯಿಸಿದ್ದು. ಸರಿ, ಅಷ್ಟೆಲ್ಲ ದುಡ್ಡು ಇಸ್ಕೋತಾ ಇದೆಯಲ್ಲ, ಮದ್ವೆ ಆಗ್ತೇ ಅವಳನ್ನ. ನನಗೇನು ಹುಚ್ಚ, ಅವಳು ಆಲ್ರೆಡಿ ಮದ್ವೆ ಆಗಿರೋಳು. ನನಗ್ ಸ್ವಲ್ಪ ದಿನ ಕಂಪ್ನಿ ಸಿಕ್ತು ಅಂತ ಹಾಗೆ ಓಡಾಡಿದೆ, ಹಾಗಂತ ಮದ್ವೆ ಆಗಕ್ಕಾಗುತ್ತಾ? ಮತ್ತೆ ಏನು ಮಾಡ್ತೀಯಾ? ಇವತ್ತಿಂದ ಅವಳು ಯಾರೋ, ನಾನ್ಯಾರೋ. ಇನ್ಮೇಲೆ ಅವಳು ಕೈ ಸಿಕ್ಕದಲ್ಲ. ಶಾಂತಿ ಬೆಂಗಳೂರಿಗೆ ಬಂದಿದ್ದೆ ಹೊಸ ಜೀವನ ಹುಡುಕೊಂಡು. ಗಂಡ ಸುಬ್ರಹ್ಮಣ್ಯ ಜೊತೆ ತಾನು ಸುಖವಾಗಿರೋದು ಸಾಧ್ಯ ಇಲ್ಲ ಅನ್ಕೊಂಡ ಶಾಂತಿ ಬೆಂಗಳೂರಲ್ಲಿ ತನ್ನ ಮನಸ್ಥಿತಿಗೆ ಹೊಂದ್ಕೊಂಡು ಹೋಗೋ ಅಂತ ಹುಡುಗ ಅನ್ಕೊಂಡು ಗೌತಮ್ ಜೊತೆ ಸ್ನೇಹ ಮಾಡ್ತಾಳೆ, ಅವನನ್ನೇ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಗೌತಮ್ ಉದ್ದೇಶನೇ ಬೇರೆ ಆಗಿತ್ತು. ಅವನು ಶಾಂತಿಯ ಸ್ನೇಹ ಪ್ರೀತಿಯ ಸಂಬಂಧನ ಸಂಪೂರ್ಣವಾಗಿ ದುರ್ಬಳಕೆ ಮಾಡ್ಕೋತಾನೆ. ಅವಳಿಂದ ಸಾಕಷ್ಟು ಹಣ ವಸೂಲಿ ಮಾಡ್ಕೊಂಡಿರ್ತಾನೆ, ಅವಳ ಜೊತೆ ಎಲ್ಲಾ ರೀತಿಯ ಸಂಬಂಧನೂ ಬೆಳೆಸ್ಕೊಂಡಿರ್ತಾನೆ. ಯಾವಾಗ ಶಾಂತಿ ಮದುವೆ ಆಗುವಂತ ಅವನು ಬೆನ್ನಿಗೆ ಬಿದ್ದೋ, ಗೌತಮ್ ಅವಳಿಂದ ದೂರ ಆಗ್ತಾನೆ. ಶಾಂತಿಗೆ ಅವನ ಮನೆಯಾಗ್ಲಿ ಹಿನ್ನೆಲೆಯಾಗ್ಲಿ ಏನೂ ಗೊತ್ತಿಲ್ಲ. ಯಾವಾಗ ಫೋನ್ ಮಾಡಿದ್ರು ನಾಟಿ ಚವಲ್ ಬರ್ತಾ ಇರುತ್ತೆ. ಎಲ್ಲಿ ಹಾಳಾಗೋದ ಅವನು? ಒಂದ್ ವಾರದಿಂದ ಫೋನ್ಗೆ ಸಿಗ್ತಾ ಇಲ್ಲ, ಯಾಕೆ ಹೀಗ್ ಮಾಡ್ತಿದ್ದಾನೆ? ಲಕ್ಷ್ಮಿ ಹೇಳ್ದಾಗೆ ಗೌತಮ್ ಏನಂತ ನನಗೆ ಮೋಸ ಮಾಡ್ತಾ ಇದ್ದಾನ? ಮತ್ತೆ ಮದುವೆ ಮಾತುಕತೆ ಎಲ್ಲರಿಗೂ ಬಂತು? ಮನೆ ಹುಡುಗಿ ನೋಡಿದಾರ ಕಣ, ಚೆನ್ನಾಗ ವರದಕ್ಷಿಣೆ ತಾಣಿ ಸೆಟ್ಲ್ ಆಗ್ಬಿಡ್ತೀನಪ್ಪ. ಹಾಗಾದ್ರೆ ಶಾಂತಿ ಕತೆ? ಅವನ ಕತೆ ಏನು, ನನ್ನ ತರಿನೇ ಅವನ ಸಿಗ್ತಾನೆ, ನಾನೇ ಮೊದಲು. ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಹಾ, ಶಾಂತಿನೇ ನನಗೆ ಮೋಸ ಮಾಡ್ಬೇಕು ಅಂತಿದ್ಯಾ? ಸುಮ್ನೆ ಬಿಡೋದಿಲ್ಲ ನಾನು ನಿನ್ನ, ಮದ್ವೆ ಹಾಕ್ತೀನಿ ಅಂತ ಹೇಳಿ ನನಗೆ ಮೋಸ ಮಾಡ್ತೀಯಾ? ಏನ್ ಮಾಡ್ಕತೀಯ, ನಿನ್ ಜೊತೆ ಸಂಬಂಧ ಇದೆ ಅಂತ ಹೇಳೋದಕ್ಕೆ ಏನಿದೆ ನಿನ್ನ ಹತ್ರ ಸಾಕ್ಷಿ? ಗೊತ್ತು, ಒಂದಲ್ಲ ಒಂದಿನ ಈ ಪ್ರಶ್ನೆ ಕೇಳ್ತೀಯಾ ಅಂತ. ಸಾಕ್ಷಿ ಬೇಕಾ ನಿಮಗೆ? ಇಲ್ಲಿದೆ ಸಾಕ್ಷಿ. ನಮ್ಮಿಬ್ರು ಫೋಟೋದ್ರಿಂದ ಹಿಡಿದು ಬೆಡ್ರೂಮ್ ಅಲ್ಲಿ ಏನೇನ್ ನಡೆದಿದೆ ಎಲ್ಲ ಇದ್ರಲ್ಲಿದೆ. ಇದನ್ನ ಯಾರಿಗೆ ಕೊಡ್ಬೇಕು ಅಂತ ನನ್ಗೆ ಗೊತ್ತಿದೆ. ಅಲ್ಲ ಶಾಂತಿ, ನಿಮ್ ಊರ್ ಯಾವುದು, ನಿಮ್ ತಂದೆ ತಾಯಿಯಾರು ಎಲ್ಲ ಪತ್ತೆ ಹಚ್ಚಿದ್ದೀನಿ. ಇದನ್ನ ಅವ್ರಿಗೆ ತೋರಿಸ್ತೀನಿ, ಕೋರ್ಟಿಗೆ ಹೋಗ್ತೀನಿ, ಇದನ್ನ ತಗೊಂಡ್ ಹೋಗಿ ಮೀಡಿಯಾದವ್ರಿಗೂ ತೋರಿಸ್ತೀನಿ. ಶಾಂತಿ, ಹಾಗೆಲ್ಲ ಮಾಡ್ಬೇಡ. ಇಲ್ಲಾಂದ್ರೆ ನಡೆಯೋದೆ ಬೇರೆ. ನೆನ್ಪಿಡ್ಕೋ, ಒಂದ್ ವಾರ. ನನ್ಗೆ ಟೈಮ್ ಕೊಡ್ತಾಳೆ, ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ. ಬೆಂಗಳೂರಿಗೆ ಬಂದ ತಕ್ಷಣ ಮದುವೆ ಆಗ್ಬೇಕಂತೆ. ಬೆಂಗಳೂರಿಗೆ ಬಂದ್ರಲ್ಲ ಮದುವೆ ಆಗೋದು, ಮೊಬೈಲ್ ಇರೋ ಸಾಕ್ಷಿ ಇಟ್ಕೊಂಡು ಆಟ ಆಡೋದು. ಸರ್, ನನ್ಗನ್ಸುತ್ತೆ ಈ ಕೊಲೆನ ಗೌತಮ್ನೇ ಮಾಡಿರ್ಬೇಕು ಅಂತ. ಯಾಕೆಂದ್ರೆ ಸ್ಟ್ರಾಂಗ್ ಮೋಟಿವ್ ಇರೋದು ಇವನೊಬ್ಬನಿಗೇನೆ. ಶಾಂತಿ ಇವರಿಬ್ಬರು ವಿಡಿಯೋನ ಎಲ್ಲಿ ಬಯಲು ಮಾಡ್ಬಿಡ್ತಾಳ ಅಂತ ಹೆದರ್ಕೊಂಡಿದ್ದಾನೆ. ಜೊತೆಗೆ ಇವನು ಕೈಯಲ್ಲಿ ಚಾಕು ಹಿಡ್ಕೊಂಡು ಮನೆಯಿಂದ ಹೊರಟಿದ್ದನ್ನ ಇವನು ಫ್ರೆಂಡ್ ನೋಡಿದ್ದಾನೆ. ಅಲ್ಲದೆ ಶಾಂತಿ ಕೊಲೆಯಾದಾಗ ಅವಳು ಮೊಬೈಲ್ ನಾಪತ್ತೆ ಆಗಿದೆ, ಅಂದಮೇಲೆ ಈ ಕೊಲೆನ ಅವನೇ ಮಾಡಿದ. ಅವನು ಎಲ್ಲಿದ್ದಾನೆ ಈಗ? ಅವನು ಹುಡ್ಕೋ ಪ್ರಯತ್ನ ಮಾಡ್ತಾ ಇದೀವಿ ಸರ್. ಆ ಶಾಂತಿಗೆ ಒಬ್ಳು ಫ್ರೆಂಡ್ ಇದ್ದಾರಲ್ರಿ,
ಬೆಂಗಳೂರಲ್ಲಿ ಅವರ ಅಡ್ರೆಸ್ ಹುಡುಕಿ ವಿಚಾರಣೆ ಮಾಡ್ರಿ. ಓಕೆ ಸರ್. ಶಾಂತಿ ಕೊಲೆ ತಕ್ಷಣದಲ್ಲೇ ಮತ್ತೊಂದು ತಿರುವು ಪಡ್ಕೊಂಡಿತ್ತು. ಒಂದ್ ಕಡೆ ಗಂಡ ಸುಬ್ರಹ್ಮಣ್ಯ ಮೇಲೆ ಬಲವಾದ ಅನುಮಾನ ಇರುವಾಗಲೇ ಬೆಂಗಳೂರಿನ ಆಕೆ ಗೆಳೆಯ ಗೌತಮ್ ಮೇಲೆ ಕೂಡ ಅಷ್ಟೇ ಬಲವಾದ ಅನುಮಾನ ಹುಟ್ಟುತ್ತೆ. ಅದರಲ್ಲೂ ಕೊಲೆ ಮಾಡೋ ಉದ್ದೇಶ ಗೌತಮ್ಗೆ ಜಾಸ್ತಿ ಇದ್ದ ಹಾಗಿತ್ತು. ಈ ಜಾಡನ್ನ ಹಿಡ್ಕೊಂಡು ಪೊಲೀಸರು ಚಿಂತಾಮಣಿಯಿಂದ ಬೆಂಗಳೂರು ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಅವರ ಉದ್ದೇಶ ಶಾಂತಿಯ ಗೆಳತಿ ಲಕ್ಷ್ಮೀನ ವಿಚಾರಣೆ ಮಾಡೋದು. ಕೊಲೆ ಮಾಡಿದ್ದು ಗಂಡನೋ ಅಥವಾ ಅವಳ ಪ್ರೇಮಿನೋ ಅನ್ನೋದಕ್ಕೆ ಲಕ್ಷ್ಮಿ ಹತ್ರ ಏನಾದರೂ ಉತ್ತರ ಸಿಗಬಹುದು ಅನ್ನೋದು ಪೊಲೀಸರ ಲೆಕ್ಕಾಚಾರ. ಆದ್ರೆ ಅವ್ರ ಲೆಕ್ಕಾಚಾರ ತಲೆಕೆಳಕಾಗುವಂತಹ ಮತ್ತೊಂದು ಕುತೂಹಲಕಾರಿ ವಿಷಯ ಅಲ್ಲಿ ಅವ್ರಿಗೋಸ್ಕರ ಕಾದಿತ್ತು. ಗಂಡ ಸುಬ್ರಹ್ಮಣಿ ಹಾಗೂ ಗೆಳೆಯ ಗೌತಮ್ನ ಹೊರತಾಗಿ ಮತ್ತೊಬ್ಬ ವ್ಯಕ್ತಿ ಮೇಲೆ ಬಲವಾದ ಸಂಶಯ ಪಡುವಂತ ಒಂದು ವಿಷಯ ತಿಳಿಯುತ್ತೆ. ನೀವೇನಾ? ಹೌದು, ಏನ್ ವಿಷಯ ಸರ್? ನಾವು ಚಿಂತಾಮಣಿ ಸ್ಟೇಷನ್ ಇಂದ ಬರ್ತಾ ಇದ್ದೀವಿ. ಶಾಂತಿ ಅನ್ನೋರು ಇದೇ ನೋಡಿದ್ರ? ಹೌದು, ಆದ್ರೆ ಅವಳೀಗ ಇಲ್ಲಿಲ್ಲ, ಊರ್ಗೆ ಹೋಗಿದ್ದಾಳೆ. ಯಾವಾಗ ಬರ್ತಾರ? ಗೊತ್ತಿಲ್ಲ ಸರ್, ಮೊನ್ನೆನೆ ಬರ್ತೀನಿ ಅಂತ ಹೇಳಿದ್ರು, ಆದ್ರೆ ಫೋನ್ಗೂ ಸಿಕ್ಕಿಲ್ಲ. ಅವ್ರಿಂದ ಬರೋದಿಲ್ಲ ಅಂದ್ರೆ ಸರ್? ಅವ್ರು ಕೊಲೆ ಆಗಿದೆ. ಕೊಲೆನ? ಯಾರು ಸರ್ ಅವಳನ್ನ ಕೊಲೆ ಮಾಡಿದ್ದು? ಅದು ವಿಚಾರಣೆ ಮಾಡ್ತಾ ಇದ್ದೀವಿ. ಈಗ ನಿಮ್ಮಿಂದ ನಮ್ಗೆ ಶಾಂತಿ ಬಗ್ಗೆ ಕೆಲವು ಮಾಹಿತಿಗಳು ಬೇಕು. ಶಾಂತಿ ಬೆಂಗಳೂರು ಬಂದಾಗಿದ್ದ ನಿಮ್ ಜೊತೆಲೇ ಇದ್ದಾರೆ. ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳು ನಿಮ್ಗೆ ಗೊತ್ತಿರುತ್ತೆ. ಈ ಕೊಲೆನ ಯಾರು ಮಾಡಿರ್ಬೋದು ಅಂತ ನಿಮಗೆ ಸಂದೇಹ ಇದೆಯಾ? ಸರ್, ಈ ಕೆಲಸನ ಅವನೇ ಮಾಡಿದ್ರು ಮಾಡಿರ್ಬೋದು. ಅವನು ಅಂದ್ರೆ ಗೌತಮ್ ತಾನೇ? ಅಲ್ಲ ಸರ್. ಮತ್ತೆ ಅಶ್ವಥ್ ಸರ್. ಅಶ್ವಥ? ಅವನು ಯಾರು? ಲಕ್ಷ್ಮಿ, ಮೊದಲನೇ ದಿನ ತುಂಬಾ ಭಯ ಆಗ್ತಿದೆ ಕಣೆ. ಬೆಂಗಳೂರು ಬೇರೆ ಹೊಸ್ತು. ಏನು ಯೋಚನೆ ಮಾಡಬೇಡ, ತುಂಬಾ ಹೆಸರಿರೋ ಕಂಪ್ನಿ ಅದು. ಆ ಕಂಪ್ನಿಲಿ ಕೆಲಸ ಸಿಗ್ಬೇಕು ಅಂದ್ರೆ ಅದೃಷ್ಟ ಮಾಡಿರ್ಬೇಕು. ಇನ್ ನೀನ್ ಹೋಗಿ ಬರೋದಕ್ಕೆ ಅಂತ ಒಂದ್ ಕ್ಯಾಬ್ ವ್ಯವಸ್ಥೆ ಮಾಡಿದ್ದೀನಿ. ನಿನ್ನ ಡೈಲಿ ಕರ್ಕೊಂಡೋಗಿ ಕರ್ಕೊಂಡ್ ಬಂದ್ಬಿಡ್ತಾನೆ ಅಶ್ವಥ್ ಅಂತ, ನನಗ್ ತುಂಬಾ ಗೊತ್ತಿರೋ. ಅವ್ನ್ ಬಂದ ಅನ್ಸತ್ತೆ, ಹೊರಡೋಣವಾ? ನೋಡು, ಇವಳು ಶಾಂತಿ ಅಂತ ನನ್ ಕ್ಲೋಸ್ ಫ್ರೆಂಡ್, ಇವ್ರು ಅಶ್ವಥ್. ಇವ್ರನ್ನ ಡೈಲಿ ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊ ಬರ್ಬೇಕು, ಗೊತ್ತಾಯ್ತಾ? ಆಯ್ತು ಮ. ಹೋಗ್ಬಾ. ಓಕೆ ಕಣೆ, ಬಾಯ್. ಆಲ್ ದ ಬೆಸ್ಟ್, ಗುಡ್ ಲಕ್. ಮೇಡಮ್, ಬೆಂಗಳೂರಿಗೆ ನೀವು ಹೊಸಬ್ರಾ? ಹೌದು. ಯಾವ್ರು ಮೇಡಮ್? ಚಿಂತಾಮಣಿ. ಚಿಂತಾಮಣಿನಾ? ನಮ್ದು ಅದೇ ಊರು ಮೇಡಮ್. ಓ ಹೌದಾ? ಸದ್ಯ ನೀವಾದ್ರೂ ನಮ್ಮೂರವ್ರು ಅಂತ ಒಬ್ರಾದ್ರೂ ಸಿಕ್ಕಿದ್ರಲ್ಲ. ನಮ್ಮೂರವ್ರು ನೀವು ಅಂತ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ನಮ್ ಗಾಡಿ ಪುಣ್ಯ ಮಾಡಿದೆ ಬಿಡಿ ಮೇಡಮ್. ಯಾಕೆ? ಏನಿಲ್ಲ ಮೇಡಮ್. ಅಶ್ವಥ್, ಸ್ವಲ್ಪ ಅಲ್ಲಿ ಹೋಗ್ತಿದ್ದೆ, ನಿಲ್ಲಿಸ್ತೀರಾ? ಏನ ತಿನ್ಕೊಂಡು ಹೋಗೋಣ. ಸರಿ ಮೇಡಮ್. ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ಹೋಟ್ಲು ಚೆನ್ನಾಗಿದೆ, ಹೋಗ ಬನ್ನಿ. ಸರಿ ಬನ್ನಿ ನೀವು. ಇಲ್ಲ ಮೇಡಮ್, ನೀವು ಹೋಗ್ಬನ್ನಿ. ನಾನು ಪರವಾಗಿಲ್ಲ, ಬನ್ನಿ. ನಿಮ್ ಜೊತೆ ನಾನ ಪರವಾಗಿಲ್ಲ, ನೀವು ಹೋಗಿ ಮೇಡಮ್. ಯಾಕೆ ನನ್ ಜೊತೆ ಬಂದ್ರೆ ಅವಮಾನನ? ಇಲ್ಲ ಮೇಡಮ್, ಹಾಗೇನಿಲ್ಲ. ಮತ್ತಿನ್ನೇನು, ಬನ್ನಿ. ಸರಿ ಮೇಡಮ್. ಹೀಗೆ ಪರಿಚಯ ಆದ ಅಶ್ವಥನ್ ಜೊತೆ ಪ್ರತಿದಿನ ಆಫೀಸ್ಗೆ ಹೋಗ್ ಬರ್ತಾ ಇದ್ದ ಶಾಂತಿ ಅವನಿಗೆ ತುಂಬಾ ಕ್ಲೋಸ್ ಆಗ್ತಾಳೆ. ಅಶ್ವಥನು ತಮಾಷೆಯಾಗಿ ಮಾತಾಡ್ತಾ ಶಾಂತಿಗೆ ಆತ್ಮೀಯನಾಗ್ತಾನೆ. ಇಬ್ರು ಚಿಂತಾಮಣಿಯವರೇ ಅನ್ನೋದು ಅವರು ಇನ್ನಷ್ಟು ಆಪ್ತರಾಗೋದಕ್ಕೆ ಕಾರಣ ಆಗುತ್ತೆ. ಗಂಡನಿಂದ ದೂರ ಆಗಿದ್ದ ಶಾಂತಿಗೂ ಮನಸ್ಸಿಗೆ ಹತ್ತಿರ ಆಗುವಂತ ಒಂದು ಆತ್ಮೀಯ ಆಸರೆ ಬೇಕಾಗಿತ್ತು. ಅಂತ ಹುಡುಕಾಟದಲ್ಲಿದ್ದ ಶಾಂತಿಗೆ ಅಶ್ವಥ ಒಳ್ಳೆ ಸಂಗಾತಿ ಆಗ್ತಾನೆ. ಇಬ್ಬರ ನಡುವೆ ತುಂಬಾ ನಿಕಟ ಸಂಪರ್ಕ ಬೆಳೆಯುತ್ತೆ. ಇಬ್ಬರೇ ಕೆಲಸದ ಹೊರತಾಗಿಯೂ ತಿರುಗಾಡೋದಕ್ಕೆ ಶುರು ಮಾಡ್ತಾರೆ. ಕೆಲವೊಂದ್ಸಲ ಬೇರೆ ಊರುಗಳಿಗೆ ಹೋಗಿ ಗಂಡ ಹೆಂಡತಿ ಅಂತ ಹೇಳ್ಕೊಂಡು ರೂಮ್ ಮಾಡಿಕೊಂಡು ಇದ್ದು ಬರ್ತಾ ಇದ್ರು.
ಅಶ್ವಥ್, ಅಶ್ವಥ್, ನೀನ್ ಯಾಕೋ ನನಗೆ ಮೊದಲೇ ಸಿಗ್ಲಿಲ್ಲ. ಯಾಕೆ? ಯಾಕಂದ್ರೆ ಮೊದಲೇ ಸಿಕ್ಕಿದ್ರೆ ನಾನು ಇನ್ನೇ ಮದ್ವೆ ಆಗ್ತಿದ್ದೆ. ಆ ಅಯೋಗ್ಯನ ಮದ್ವೆ ಆಗೋದೇ ತಪ್ತಾ ಇತ್ತು. ಯಾಕೆ? ನಿನ್ ಗಂಡ ನಿನ್ನ ಚೆನ್ನಾಗಿ ನೋಡ್ಕೊಡ್ತಾ ಇರ್ಲಿಲ್ವಾ? ಚೆನ್ನಾಗಿ ನೋಡ್ಕೊಳ್ಳೋದು ಅಂದ್ರೆ ಊಟ ಬಟ್ಟೆ ಅಷ್ಟೇನಾ? ಗಂಡ ಕೊಡ್ಬೇಕಾದ್ರೂ ಸುಖ ಸಂತೋಷನ ಅವ್ನು ಕೊಡ್ತಿರ್ಲಿಲ್ಲ, ಅದಕ್ಕೆ ಬಿಟ್ಟು ಬಂದ್ಬಿಟ್ಟೆ. ನಾಳೆ ನನ್ನನ್ನು ಬಿಟ್ಟು ಹೋಗಲ್ಲ ತಾನೆ? ನಿನ್ನ ಯಾಕೋ ಬಿಟ್ಟೋಗ್ಲಿ. ನಾನು ನನ್ ಜೀವನಕ್ಕೆ ಹೊಸ ಅರ್ಥ ಕೊಟ್ಟೋ ನೀನು. ನನ್ ಕಳ್ಕೊಂಡಿರೋ ಸುಖ ಸಂತೋಷನ ವಾಪಸ್ ತಂದ್ಕೊಟ್ಟು ಅನ್ಕೊಳೋ ನೀನು. ನಂಗೆ ನೀನ್ ಬಿಟ್ಟಿರಕ್ಕಾಗಲ್ಲ. ಸುಮಾರು ಒಂದು ವರ್ಷದ ಕಾಲ ಅಶ್ವಥ ಹಾಗೂ ಶಾಂತಿಯ ನಡುವೆ ಎಲ್ಲಾ ತರದ ಸಂಬಂಧ ಮುಂದುವರಿಯುತ್ತೆ. ಆದ್ರೆ ಅಷ್ಟರಲ್ಲಿ ಶಾಂತಿಯ ಜಗತ್ತು ಬದಲಾಗಿರುತ್ತೆ. ಅವಳ ಕೆಲವು ಸ್ನೇಹಿತೆಯರ ಜೊತೆ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಅಂತ ತಿರುಗಾಡ್ತಾ ಇನ್ನೂ ಕೆಲವು ಹುಡುಗರ ಪರಿಚಯ ಆಗುತ್ತೆ. ಪಬ್ಗಳಿಗೆ ಓಡಾಡ್ತಾ ಅವಳಿಗೆ ಗೌತಮ್ ಅನ್ನೋ ಯುವಕ ಪರಿಚಯ ಆಗ್ತಾನೆ. ಆತ ಹೈ ಸೊಸೈಟಿ ಹುಡುಗ. ಕ್ಯಾಬ್ ಡ್ರೈವರ್ ಅಶ್ವಥನಿಗಿಂತ ಅವನೇ ಹೆಚ್ಚು ಇಷ್ಟ ಆಗ್ತಾನೆ. ಶಾಂತಿ ನಿಧಾನವಾಗಿ ಗೌತಮ್ ಜೊತೆ ಓಡಾಡೋಕೆ ಶುರು ಮಾಡ್ತಾಳೆ. ಅಶ್ವಥನ ಕಡೆಗಣಿಸ್ತಾಳೆ. ಇದು ಅಶ್ವಥನಿಗೆ ಕೋಪ ತರಿಸುತ್ತೆ. ಮುಖ ಸಡಿಸ್ಕೊಂಡು ನಿಂತಿದ್ಯಾ? ಯಾಕಂದ್ರೆ ನೀನ್ ಮಾಡ್ತಿರೋದು ಸರಿನಾ? ಯಾವನ್ ಜೊತೆ ಓಡಾಡ್ತಿರೋದು ನನ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅದನ್ನೆಲ್ಲ ಕೇಳಕ್ ನೀನ್ ಯಾರು? ನನ್ನ ಇಷ್ಟ ತಾಳಿ ಕಟ್ಟರು ಅಂತಾರ, ಯಜಮಾನ್ಕೆ ತೋರ್ಸಕ್ ಬರ್ಬೇಡ. ಹಾ, ನನಗ್ ಮತ್ತೆ ಫೋನ್ ಮಾಡ್ತೇನೆ. ಹೀಗೆ ಅಶ್ವಥನ ಮನಸ್ಸಲ್ಲಿ ಶಾಂತಿ ತನ್ನ ಕೈ ತಪ್ಪು ಹೋದ್ಲು ಅನ್ನೋ ಕಾರಣಕ್ಕೆ ದಿನೇ ದಿನೇ ದ್ವೇಷ ಬೆಳೀತಾ ಹೋಗುತ್ತೆ. ಅವನು ಸಾಕಷ್ಟು ಸಲ ಎಚ್ಚರಿಕೆ ಕೊಡ್ತಾನೆ, ಆದ್ರೆ ಶಾಂತಿ ಕೇರ್ ಮಾಡೋದಿಲ್ಲ. ಅವಳು ಅಷ್ಟರಲ್ಲಾಗಲೇ ಗೌತಮ್ನನ್ನ ಮದುವೆ ಆಗೋ ತೀರ್ಮಾನಕ್ಕೆ ಬಂದಿರ್ತಾಳೆ. ಆದ್ರೆ ಕೊನೆಗೆ ಗೌತಮ್ ಕೂಡ ಮೋಸ್ಕರ ಅನ್ನೋದು ಅವಳಿಗೆ ಗೊತ್ತಾಗುತ್ತೆ. ಆದ್ರೆ ಶಾಂತಿ ಗೌತಮ್ನ ಬಿಡೋದಕ್ಕೆ ತಯಾರಿರಲಿಲ್ಲ. ಅವನಿಗೆ ಬೆದರಿಕೆ ಹಾಕಿ ಒಂದು ವಾರ ಟೈಮ್ ಕೊಟ್ಟು ಊರಿಗೆ ಹೋಗಿ ಬರ್ತೀನಿ ಅಂತ ಊರಿಗೆ ಹೋಗಿರ್ತಾಳೆ. ಅಶ್ವಥ್ ಅವಳನ್ನ ಕೊಲೆ ಮಾಡ್ಬೇಕು ಅಂತಾನೆ ಬಂದಿದ್ದ. ಅವನು ಅದೇ ಊರು, ಅವನ್ ಅಲ್ಲಿಗೆ ಹೋಗಿ ಅವಳನ್ನ ಕೊಂದಿರ್ತಾನೆ. ಅವನೇ ಸರ್ ಕೊಲೆ ಮಾಡಿರೋದು. ವಿಚಿತ್ರ ನೋಡಿ, ಈಗ ಮೂರನೇ ವ್ಯಕ್ತಿ ಅಶ್ವಥ್ ಮೇಲೆ ಕೂಡ ಬಲವಾದ ಅನುಮಾನ ಹುಟ್ಟುತ್ತೆ. ತನ್ನನ್ನ ಧಿಕ್ಕರಿಸೋದ್ಲು ಅನ್ನೋ ಕಾರಣಕ್ಕೆ ಗಂಡ ಸುಬ್ರಹ್ಮಣಿ ಕೊಲೆ ಮಾಡೇ ಮಾಡ್ತೀನಿ ಅಂತ ಹೆಡ್ಲೈನ್ ಕೊಟ್ಟು ಹೋಗಿರ್ತಾನೆ. ಅವಳ ಪ್ರೇಮಿ ಗೌತಮ್ ಮದುವೆ ಆಗುವಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಅನ್ನೋ ಕಾರಣಕ್ಕೆ ಕೊಲೆ ಮಾಡೋ ತೀರ್ಮಾನ ಮಾಡಿದ್ದ. ಜೊತೆಗೆ ಅಶ್ವಥ ಅವಳು ತನಕ್ಕೆ ಕೈ ಕೊಟ್ಟು ಗೌತಮ್ ಜೊತೆ ಓಡಾಡ್ತಿದ್ದಾಳೆ ಅನ್ನೋ ಕಾರಣಕ್ಕೆ ಕೊಲೆ ಮಾಡೋ ನಿರ್ಧಾರ ಮಾಡಿದ್ದ. ಕೊನೆಗೆ ಶಾಂತಿ ಕೊಲೆಯಾಗೂ ಹೋಗ್ತಾಳೆ. ಆದ್ರೆ ಈ ಮೂರು ಜನರಲ್ಲಿ ಕೊಲೆ ಮಾಡಿದವ್ರು ಯಾರು? ಅನುಮಾನ ಮೂರು ಜನರ ಮೇಲೂ ಇದೆ. ಆದ್ರೆ ಕೊಲೆ ಯಾರು ಮಾಡಿದ್ದಾರೆ? ಮೂರು ಜನದಲ್ಲಿ ಯಾರು ಕೊಲೆ ಮಾಡಿರ್ಬೋದು ಸರ್? ನನಗೇನು ಗೌತಮ್ ಮೇಲೆ ಡೌಟ್, ಮೋಟಿವ್ ಇರೋದು ಅವನೊಬ್ಬನಿಗೇನೆ. ಅವನಲ್ಲ. ಮತ್ತೆ ಇನ್ಯಾರು ಮಾಡಿರ್ಬೋದು ಸರ್? ಹ್ಮ್
ಸರ್, ನಿಜ ಹೇಳ್ತೀನಿ ಸರ್, ಬಿಡ್ಬಿಡಿ ಸರ್. ಕರ್ಕೊಳ್ಳಿಲ್ಲ. ಜನವರಿ 31, 2013 ಗುರುವಾರ ಸಂಜೆ 5:45. ಯಾವಾಗ ಬಂದಿದ್ದು? ನಾನು ಬೆಂಗಳೂರಿಗೆ ಹೊರಟಿದ್ದೆ. ಸರಿ ಬಾ, ಹೊರಡೋಣ. ನಾನು ಬೆಂಗಳೂರಿಗೆ ಬರಲ್ಲ, ಆದ್ರೆ ನಿನ್ನನ್ನು ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸ್ತೀನಿ. ಶಾಂತಿಗಂಡ ಸುಬ್ರಹ್ಮಣ್ಯ ಅವಳನ್ನ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ ನನಗೆ ಗೊತ್ತಿತ್ತು ಸರ್. ಅವಳನ್ನ ಕೊಲೆ ಮಾಡಿದ್ರೆ ಅವನೇ ಕೊಲೆ ಮಾಡಿದ್ದೇನೆ ಅಂತ ಅನ್ಕೋತಾರೆ ಅಂತ ಅವಳು ಮುಗಿಸ್ಬಿಟ್ಟೆ ಸರ್. ಏ, ನಿನಗೆ ಅವಳಿಗೆ ಫ್ರೆಂಡ್ಶಿಪ್ ಶುರುವಾದಾಗಿಂದ ಕೊಲೆ ಆಗೋವರೆಗೂ ಏನೇ ನಡೀತು ಪ್ರತಿಯೊಂದನ್ನು ಹೇಳಬೇಕು. ಸ್ಟೇಟ್ಮೆಂಟ್ ಬರ್ಕೊಡಿ ಅವನ ಹತ್ರ. ಕೊಲೆ ಮಾಡಿದ್ದೇನೆ ಅಂತ ಹೇಗೆ ಗೊತ್ತಾಯ್ತು ಸರ್? ಇರೋ ಮೂರಲ್ಲಿ ಕದ್ದವರಾರು ಅನ್ನೋ ತರ ಕಥೆ ಇದೆ. ನನಗೆ ಮೂರು ಜನದ ಮೇಲೆ ಅನುಮಾನ ಇತ್ತು. ಆದ್ರೆ ಶಾಂತಿಗೆ ಚುಚ್ಚಿರೋದು ಚಾಕುವಿಂದಲ್ಲ, ಚೂಪಾದ ಆಯ್ದ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ. ಚೂಪಾದ ಆಯ್ದ ಅಂದ್ರೆ ಸ್ಕ್ರೂ ಡ್ರೈವರ್. ಮೂರು ಜನರಲ್ಲಿ ಸ್ಕ್ರೂ ಡ್ರೈವರ್ ಯಾರು ಯೂಸ್ ಮಾಡ್ತಾರೆ? ಆ ಡ್ರೈವರ್ ಅಶ್ವಥ್ ತಾನೇ ಇರಬೇಕು ಅಂತ ಅನುಮಾನ ಇತ್ತು. ನನ್ನ ಅನುಮಾನ ನಿಜ ಆಯ್ತು. ಕೊನೆಗೂ ಮೂರು ಜನರಲ್ಲಿ ಅಸಲಿ ಕೊಲೆಗಾರ ಯಾರು ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚುತ್ತಾರೆ. ಅಶ್ವಥ ಶಾಂತಿ ತನಗೆ ಮೋಸ ಮಾಡಿದ್ಲು ಅನ್ನೋ ಕಾರಣಕ್ಕೆ ಕೊಲೆನೆ ಮಾಡಿಬಿಡ್ತಾನೆ. ಬದುಕಿನಲ್ಲಿ ಹಾಗಿರಬೇಕು ಹೀಗಿರಬೇಕು ಅಂತ ಅನ್ಕೊಂಡಿದ್ದ ಶಾಂತಿ ದಾರುಣವಾಗಿ ಬಲಿಯಾಗ್ತಾಳೆ. ಕೊಲೆ ಮಾಡಿದ್ದು ಅಶ್ವಥನ ಅಪರಾಧನೇ ಆದರೂ ಇದಕ್ಕೆ ಶಾಂತಿನೂ ಪರೋಕ್ಷವಾಗಿ ಕಾರಣ ಅನ್ನೋದು ಸುಳ್ಳಲ್ಲ. ಸುಖದ ಬೆನ್ನು ಹತ್ತಿ ಬೆಂಗಳೂರಿಗೆ ಬಂದ ಶಾಂತಿ ಮೊದಲು ಅಶ್ವಥನ ಜೊತೆ, ನಂತರ ಗೌತಮ್ ಜೊತೆ ಅತಿಯಾದ ಸಂಬಂಧ ಬೆಳೆಸ್ಕೋತಾಳೆ. ಜೀವನ ಅಂದ್ರೆ ಬರೀ ಮೋಜು ಮಸ್ತಿ ಅನ್ಕೊಂಡು ಹತ್ತು ಮೀರಿದ ವರ್ತನೆಗಿಳಿತಾಳೆ. ಗಂಡನಿಂದ ದೂರ ಆದಮೇಲೆ ಶಾಂತಿ ತನ್ನ ಹಾಗೂ ತನ್ನ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ತುಂಬಾ ಎಚ್ಚರಿಕೆಯಿಂದ ನಡ್ಕೋಬೇಕಾಗಿತ್ತು. ಆದ್ರೆ ಶಾಂತಿ ಹಾಗೆ ಮಾಡಲಿಲ್ಲ. ಒಂದ್ ರೀತಿಲಿ ಇದು ಸ್ವಯಂಕೃತ ಅಪರಾಧನೂ ಹೌದು. ಹಾಗೆ ಶಾಂತಿಯ ಬದುಕು ಗೊಂದಲದ ದಾರಿಯಲ್ಲಿ ಹೆಜ್ಜೆ ಇಡೋ ಹೆಣ್ಮಕ್ಳಿಗೆ ಒಂದು ಪಾಠ ಆಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚವಾಗಿರಿ.